ಇವತ್ತು ಗೆಲ್ತಿವಿ, ನಾಳೆ ಸೋಲ್ತಿವಿ. ಸೋಲು ಗೆಲುವುಗಳ ಮೇಲಾಟದ ಕಸರತ್ತು ನಮ್ಮ ರಾಜಕಾರಣ ಆಗಬಾರದು. ಗೆದ್ದಿದ್ದೀರಿ ಕಣ್ರಿ, ಇನ್ನು ಮುಂದಿನ ತಲೆಮಾರು ನಮ್ದು ಗೆಲುವಿಂದೇ ತಲೆಮಾರು. ಕೇವಲ ಅನಂತಕುಮಾರ್ ಹೆಗಡೆ ಇರ್ತಾನೋ ಇಲ್ಲೋ ಗೊತ್ತಿಲ್ಲ, ನಾಳೆ ಮತ್ತೊಬ್ಬ ಬರ್ತಾನೆ. ನಾನಳಿವೆ, ನೀನಳಿವೆ, ನಮ್ಮೆಲುಬುಗಳ ಮೇಲೆ ಮೂಡುವುದು ನಮ್ಮ ಭಾರತದ ಲೀಲೆ. ನಾನಿರ್ತೀನೋ ಇಲ್ಲೋ ಗೊತ್ತಿಲ್ಲ, ಯಾರು ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಆ ಭಗವಾನ್ ಧ್ವಜ ಯಾವತ್ತೂ ಕೂಡ ಕೆಳಗಡೆ ಇಳಿಬಾರದು. ನಮ್ಮ ಪರಮೋಚ್ಚ ಗುರಿ ಅದೇನೆ. ಈ ದೇಶದ ಸಾಂಸ್ಕೃತಿಕ ಪರಂಪರೆ, ಈ ದೇಶದ ಒಂದು ಐತಿಹಾಸಿಕ ಪರಂಪರೆ, ಈ ದೇಶದ ನಮ್ಮ ಧಾರ್ಮಿಕ ಪರಂಪರೆ, ಇದು ಯಾವತ್ತೂ ಕೂಡ ಜಗತ್ತಿಗೆ ಮಾದರಿಯಾಗುವ ರೀತಿಯಲ್ಲಿರಬೇಕು. ಜಗತ್ತು ಒಪ್ಕೊಳ್ತಾ ಇದೆ ಕಣ್ರಿ, ಇವತ್ತು ಜಗತ್ತು ಇದನ್ನು ಒಪ್ಕೊಳ್ತಾ ಇದೆ. ಹೇಳೋ ತಮ್ಮ ನಮಗಿರಲಿಲ್ಲ. ಯೋಗಾಸನ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಭಾರಿ ದೊಡ್ಡ ಕೊಡುಗೆ. ನಾವು ಹೇಳ್ಕೊಳ್ಳಿಕ್ಕೆ ಹೆದರಿದ್ವಿ. ಒಬ್ಬ ಮನುಷ್ಯ ಎದ್ದಿಂತು ಯೋಗಾಸನ ಜಗತ್ತಿಗೆ ನಾವು ಕೊಟ್ಟಿರ್ತಕ್ಕಂಥ ಕೊಡುಗೆ ಒಂದು ದೊಡ್ಡ ಆರೋಗ್ಯದ ಸಮಗ್ರ ವಿಕಾಸದ ದಾರಿ ಅಂತ ಹೇಳಿದ ತಕ್ಷಣವೇ 127 ದೇಶದ ಪ್ರತಿನಿಧಿಗಳು ಸಾಲಾಗಿ ನಿಂತ್ಕೊಂಡ್ರು. ನಮ್ಮ ಪ್ರಧಾನಮಂತ್ರಿಗಳು ಬಗ್ಗಿದ್ರೆ ಬಗ್ತಾರೆ, ಎದ್ರು ಹೇಳ್ತಾರೆ, ಕುಂದ್ರೆ ಕುಂಡಿರ್ತಾರೆ, ಮಲಗಿದ್ರೆ ಮಲಗ್ತಾರೆ. ಜಗತ್ತು ನಮ್ಮ ನೇತೃತ್ವಕ್ಕೋಸ್ಕರ ಕಾಯ್ತಾ ಇದೆ. ಜಗತ್ತಿಗೆ ಮಾತಾಡೋದನ್ನ ಹೇಳ್ಕೊಟ್ಟಿರ್ತಕ್ಕಂಥವ್ರು ನಾವು, ಜಗತ್ತಿಗೆ ಬರೆಯೋದನ್ನ ಹೇಳ್ಕೊಟ್ಟಿರ್ತಕ್ಕಂಥವ್ರು ನಾವು, ಜಗತ್ತಿಗೆ ಬದುಕೋದನ್ನ ಹೇಳ್ಕೊಟ್ಟಿರ್ತಕ್ಕಂಥವ್ರು ನಾವು, ಜಗತ್ತಿಗೆ ಸಭ್ಯತೆಯನ್ನ ಹೇಳ್ಕೊಟ್ಟಿರ್ತಕ್ಕಂಥವ್ರು ನಾವು, ಜಗತ್ತಿನ ಭಾಷೆಗಳಿಗೆ ಜೀವ ಕೊಟ್ಟಿರ್ತಕ್ಕಂಥವ್ರು ನಾವು,